ಸ್ನೇಹಿತರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಸರೋಜಾ ಸ್ನೇಹಿತರೇ ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಸುಮಾರು ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿದ್ರು ಮ್ಯಾಮ್ ನಮ್ಮ ತಲೆ ಕೂದಲು ತುಂಬಾನೇ ಹೊದರ್ತಿದೆ ಅಂದರೆ ತುಂಬಾನೇ ಹೇರ್ ಫಾಲ್ ಆಗ್ತಿದೆ ನಂತರ ಹೇರ್ ಡ್ಯಾಮೇಜ್ ಆಗಿದೆ ನಂತರ ನಮ್ಮ ತಲೆ ಕೂದಲು ತುಂಬ ಉದ್ದವಾಗಿದೆ ಬಟ್ ತುಂಬ ತೆಳ್ಳಗಿದೆ ದಟ್ಟವಾಗಿ ನಮ್ಮ ತಲೆ ಕೂದಲು ಅನ್ನೋದು ಬೆಳಿತಿಲ್ಲ ಆ ರೀಸನ್ಗೆ ನಾನು ತುಂಬ ವಿಡಿಯೋಸ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಹೇರ್ ಕೇರ್ ಬಗ್ಗೆ ಆಗಿರ್ಬೋದು ಹೇರ್ ಗ್ರೋತ್ ಟಿಪ್ಸ್ ಆಗಿರ್ಬೋದು ಹೀಗೆ ಸುಮಾರು ವಿಡಿಯೋಸ್ ನನ್ನ ಚಾನಲಲ್ಲಿ ನೀವು ನೋಡ್ಬೋದು ಬಟ್ ಆದರೂ ಸಹ ಕೂಡ ನನ್ನ ವ್ಯೂವರ್ಸ್ ಆಗಿರ್ಬೋದು ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಅವರೆಲ್ಲ ಸಹ ಕೂಡ ಏನು ಕಮೆಂಟ್ ಮಾಡ್ತಾರೆ ಅಂದರೆ ಮ್ಯಾಮ್ ನಮಗೆ ಹೋಮ್ ರೆಮಿಡೀಸ್ ಸಾಕು ಬರೋದಿಲ್ಲ ಅಂತ ಸ್ವಲ್ಪ ಜನ ಕಮೆಂಟ್ ಮಾಡಿದ್ದಾರೆ ಅಥವಾ ನಾನು ತೋರಿಸಿರುವಂತಹ ಒಂದು ಹೋಮ್ ರೆಮಿಡೀಸಲ್ಲಿ ನನಗೆ ಈ ಒಂದು ಇಂಗ್ರೀಡಿಯೆಂಟ್ ಅಂದರೆ ಆಗೋದಿಲ್ಲ ನಮ್ಮ ತಲೆ ಕೂದಲಿಗೆ ಅಂತ ಇನ್ನು ಕೆಲವರು ನನಗೆ ಕಮೆಂಟ್ ಮಾಡ್ತಾರೆ ಅದ್ರ ಜೊತೆಗೆ ನಮಗೆ ಹೋಮ್ ರೆಮಿಡೀಸ್ ಮಾಡ್ಕೊಳ್ಳೋದಕ್ಕೆಲ್ಲ ಸಹ ಕೂಡ ಟೈಮ್ ಇರೋದಿಲ್ಲ ಅಂತ ಇನ್ನು ಕೆಲವರು ಕಮೆಂಟ್ ಮಾಡ್ತಿರ್ತಾರೆ ಆ ರೀಸನ್ಗೆ ನಾನು ಈ ದಿನ ನಿಮಗೆ ಒಂದೊಳ್ಳೆ ಪ್ರಾಡಕ್ಟ್ನ ಬಗ್ಗೆ ನಿಮಗೆ ಮಾಹಿತಿನ ನೀಡ್ತೀನಿ ಅದು ಯಾವುದು ಅಂದರೆ ಬಾಡಿ ವೈಸ್ ಹೇರ್ ಹೆಲ್ತ್ ಗಮ್ಮೀಸ್ ಅಂತ ಇದು ಗಮ್ಮೀಸ್ ಅಂದರೆ ಕ್ಯಾಂಡೀಸ್ ಆಗಿರುತ್ತೆ ಈ ಒಂದು ಬಾಡಿ ವೈಸ್ ಅವರ ಹೇರ್ ಹೆಲ್ತ್ ಗಮ್ಮೀಸ್ ಇದರಲ್ಲಿ 30 ಗಮ್ಮೀಸ್ ಅಂದರೆ 30 ಕ್ಯಾಂಡೀಸ್ ಬರುತ್ತೆ ಇದು ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಾನು 15 ದಿನಗಳ ಕಾಲ ಇದನ್ನು ಯೂಸ್ ಮಾಡಿದ ನಂತರ ನಾನು ನಿಮಗೆ ರಿವ್ಯೂ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿದೆ ನಿಮ್ಮ ಹೇರ್ ಅಂದರೆ ನಿಮ್ಮ ತಲೆ ಕೂದಲು ದಟ್ಟವಾಗಿ ಬೆಳಿಬೇಕು ಅಂದರೆ ಶೈನಿಂಗ್ ಆಗಿರಬೇಕು ಅಂದರೆ ನಂತರ ಕೂದಲು ಉದ್ದವಾಗಿ ಬೆಳಿಬೇಕು ಅಂದರೆ ಈ ಒಂದು ಗಮ್ಮೀಸ್ ಅನ್ನೋದು ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದರಿಂದ ನಿಮಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಅನ್ನೋದು ಆಗೋದಿಲ್ಲ 100% ಇದು ವೆಜಿಟೇರಿಯನ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಬಯೋಟಿನ್ ಮತ್ತು ಮಲ್ಟಿವಿಟಮಿನ್ಸ್ ಮತ್ತು ಜಿಂಕಿಂದ ಈ ಒಂದು ಪ್ರಾಡಕ್ಟ್ನ ಅವರು ರೆಡಿ ಮಾಡಿರ್ತಾರೆ ಬಾಡಿ ವೈಸ್ ಅವರು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮತ್ತು ಶುಗರ್ ಸಹ ಕೂಡ ಆ್ಯಡ್ ಮಾಡಿರೋದಿಲ್ಲ ಈ ಒಂದು ಗಮ್ಮೀಸಲ್ಲಿ ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಅಥವಾ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಆಗಿರ್ಬೋದು ಅಥವಾ ಊಟ ಆದ ನಂತರ ಅಥವಾ ಬ್ರೇಕ್ಫಾಸ್ಟ್ ಆದ ನಂತರ ಬೇಕಾದರೆ ನೀವು ಈ ಒಂದು ಚಾಕ್ಲೇಟ್ ಅಂದರೆ ಈ ಒಂದು ಗಮ್ಮೀಸ್ನ ನೀವು ಒಂದನ್ನು ನೀವು ಡೈಲಿ ತಿನ್ನಬೇಕಾಗತ್ತೆ ದಿನಕ್ಕೆ ಒಂದು ಸಾಕಾಗತ್ತೆ ಇದರಲ್ಲಿ ಒಂದು ಪ್ಯಾಕಲ್ಲಿ ನಿಮಗೆ 30 ಗಮ್ಮೀಸ್ ಅಂದರೆ 30 ಕ್ಯಾಂಡೀಸ್ ಬರುತ್ತೆ ಅಂತಲೇ ಹೇಳ್ಬೋದು ಟೇಸ್ಟ್ ಅಂತೂ ನಿಜವಾಗ್ಲೂ ಹೇಳೋ ಹಾಗೆ ಇಲ್ಲ ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡ್ಬೋದು ಈ ರೀತಿಯಾಗಿ ಬರುತ್ತೆ ಈ ಒಂದು ಗಮ್ಮೀಸ್ ಅನ್ನೋದು ನೋಡ್ಬೋದು ಈ ರೀತಿಯಾಗಿ ಬರುತ್ತೆ ಬಾಡಿ ವೈಸ್ ತುಂಬಾ ಚೆನ್ನಾಗಿದೆ ದಿನಕ್ಕೆ ಒಂದು ಅನ್ನೋ ರೀತಿ ನೀವು ಡೈಲಿ ತಿನ್ನಬೇಕಾಗತ್ತೆ ಡೈಲಿ ತಿನ್ನೋದ್ರಿಂದ ಏನೇನು ಪ್ರಯೋಜನ ಅಂತ ಸಪ್ರೇನನ್ನು ಹೇಳ್ತಾ ಬರ್ತೀನಿ ಈ ಒಂದು ಗಮ್ಮೀಸ್ ಅಂದರೆ ಈ ಒಂದು ಕ್ಯಾಂಡಿನ ನೀವು ಡೈಲಿ ತಿನ್ನೋದ್ರಿಂದ ಡೈಲಿ ಒಂದು ಸಾಕಾಗತ್ತೆ ಅದಕ್ಕಿಂತ ಹೆಚ್ಚಾಗಿ ತಿನ್ನೋದಕ್ಕೆ ಹೋಗ್ಬಿಡಿ ಡೈಲಿ ಒಂದರಂತೆ ನೀವು 30 ದಿನಗಳ ಕಾಲ ಈ ಒಂದು ಪ್ಯಾಕಲ್ಲಿ ನಿಮಗೆ ಟೋಟಲ್ ಆಗಿ 30 ಗಮ್ಮೀಸ್ ಬರುತ್ತೆ ಅಂದರೆ 30 ಗಮ್ಮೀಸ್ ಬರುತ್ತೆ ಅಂತಲೇ ಹೇಳ್ಬೋದು ನೀವು ಇದನ್ನು ಒಂದು ತಿಂಗಳ ಕಾಲ ನೀವು ಸತತವಾಗಿ ತಿಂತಾ ಬನ್ನಿ ನಿಮಗೆ ಬೆಸ್ಟ್ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಇನ್ನೂ ಒಳ್ಳೆ ರಿಸಲ್ಟ್ ಬೇಕು ಅಂದರೆ ನೀವು 3 ಮಂತ್ಸ್ ಈ ಒಂದು ಗಮ್ಮೀಸ್ನ ನೀವು ಡೈಲಿ ಒಂದೊಂದಾಗಿ ತಿನ್ನಬೇಕಾಗತ್ತೆ ಇದರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಅನ್ನೋದು ಆಗೋದಿಲ್ಲ ಡಾಕ್ಟರ್ಸ್ ಕೂಡ ಇದನ್ನು ಸಜೆಸ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಅಕಸ್ಮಾತ್ ನಿಮಗೆ ಇನ್ನೂ ಡೌಟ್ಸ್ ಇತ್ತು ಅನ್ನೋದಾದರೆ ಬೇಕಾದರೆ ನೀವು ನಿಮಗೆ ಗೊತ್ತಿರುವಂತಹ ಡಾಕ್ಟರ್ಸ್ನ ನೀವು ಸಜೆಸ್ಟ್ ಮಾಡಿ ಸಹ ಕೂಡ ಈ ಒಂದು ಗಮ್ಮೀಸ್ನ ನೀವು ಡೈಲಿ ತಿನ್ಬೋದು ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಅನ್ನೋದು ಇರೋದಿಲ್ಲ ಅಂತಲೇ ಹೇಳ್ಬೋದು ನೋ ಗ್ಲೂಟನ್ ನೋ ಪ್ರಿಸರ್ವೇಟಿವ್ಸ್ ನೋ ಆರ್ಟಿಫಿಷಿಯಲ್ ಕಲರ್ಸ್ ಆಗಿರ್ಬೋದು 100% ವೆಜಿಟೇರಿಯನ್ ಆಗಿರುತ್ತೆ ನ್ಯಾಚುರಲ್ ಆಗಿರುತ್ತೆ ಮತ್ತು ಇದನ್ನು ಇದು ಇದರ ಫ್ಲೇವರ್ ಬಂದು ನಿಮಗೆ ಸ್ಟ್ರಾಬೆರಿ ಫ್ಲೇವರ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಂತರ ನಿಮಗೆ ತಿಳಿದಿರ್ಬೋದು ಟೆನ್ಷನಿಂದ ಆಗಿರ್ಬೋದು ಹೇರ್ ಫಾಲ್ ತುಂಬಾ ಆಗುತ್ತೆ ಅದರ ಜೊತೆಗೆ ನೀರೇನಾದರೂ ಸರಿಯಾದಂತಹ ನೀರಿಂದ ನಾವು ಸ್ನಾನ ಮಾಡದೆ ಇರೋದಾದರೆ ಅದರಿಂದ ಸಹ ಕೂಡ ನಮಗೆ ಏನಾಗುತ್ತೆ ಹೇರ್ ಫಾಲ್ ಅನ್ನೋದು ಆಗ್ತಾ ಬರುತ್ತೆ ಅದರ ಜೊತೆಗೆ ಆಫ್ಟರ್ ಪ್ರೆಗ್ನೆನ್ಸಿ ಆಗಿರ್ಬೋದು ನಂತರ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು ಆಗಲೂ ಸಹ ಕೂಡ ನಮ್ಗೆ ಏನಾಗ್ತಾ ಬರುತ್ತೆ ಅಂದರೆ ಹೇರ್ ಫಾಲ್ ಅನ್ನೋದು ಆಗ್ತಾ ಬರುತ್ತೆ ಆ ಒಂದು ಹೇರ್ ಫಾಲ್ನ ತಡೆಗಟ್ಟಿ ನಿಮ್ಮ ತಲೆ ಕೂದಲನ್ನು ದಟ್ಟವಾಗಿ ಶೈನಿಂಗ್ ಆಗಿ ಬೆಳೆಯೋದಕ್ಕೆ ನಂತರ ನಿಮ್ಮ ತಲೆ ಕೂದಲು ಬೆಳೀತಾನೆ ಇಲ್ಲ ನಿಂತೋಗಿದೆ ಅನ್ನೋದಾದರೂ ಸಹ ಕೂಡ ಈ ಒಂದು ಗಮ್ಮೀಸ್ ಅಂದರೆ ಈ ಒಂದು ಕ್ಯಾಂಡಿನ ನೀವು ಡೈಲಿ ತಿಂತಾ ಬಂದರೆ ನಿಮ್ಮ ತಲೆ ಕೂದಲು ಅನ್ನೋದು ದುಪ್ಪಟ್ಟಾಗಿ ಅಂದರೆ ದಟ್ಟವಾಗಿ ಬೆಳೆಯೋದಕ್ಕೆ ಈ ಒಂದು ಗಮ್ಮೀಸ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದು ತುಂಬಾ ಚೆನ್ನಾಗಿದೆ ಇದನ್ನು ಇದು ಯಾವ ರೀತಿ ಇದೆ ಅಂತ ಸಹ ಕೂಡ ಹೇಳ್ತಾ ಬರ್ತೀನಿ ಬನ್ನಿ ನೋಡಿ ಈಗ ನಾನು ಓಪನ್ ಮಾಡ್ತಿದ್ದೀನಿ ಸೇಮ್ ಏನೂ ಇಲ್ಲ ಜೆಲ್ಲಿ ಇರುತ್ತಲ್ವ ಅದೇ ರೀತಿ ಇರುತ್ತೆ ಕ್ಯಾಂಡಿ ಇದು ಗಮ್ಮೀಸ್ ಇದು ನೋಡ್ಬೋದು ಈ ರೀತಿಯಾಗಿ ಇರುತ್ತೆ ಇದನ್ನು ಏನಿಲ್ಲ ಡೈಲಿ ಒಂದೊಂದು ತಿನ್ನೋದು
ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಮಾಮೂಲಿ ನಾವು ಜೆಲ್ಲಿ ಮತ್ತೆ ಕ್ಯಾಂಡಿನ ಯಾವ ರೀತಿ ಇರುತ್ತೋ ಯಾವ ಟೇಸ್ಟ್ ಇರುತ್ತೋ ಅದೇ ಟೇಸ್ಟ್ ಇರುತ್ತೆ. ಈ ಗಮ್ಮಿಸ್ನ ನೀವು ಡೈಲಿ ತಿಂತಾ ಬರಬೇಕು ಅಷ್ಟೇನೆ. 30 ದಿನದಲ್ಲಿ ನಿಮಗೆ ಬೆಸ್ಟ್ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ. ನಾನು 15 ಡೇಸ್ ಇದನ್ನ ಯೂಸ್ ಮಾಡ್ತಾ ಬಂದಿದ್ದೀನಿ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳಬಹುದು. ಅಲ್ಲದೇ ನೀವು 3 ತಿಂಗಳ ಕಾಲ ಇದನ್ನ ಸತತವಾಗಿ ತಿಂತಾ ಬಂದ್ರೆ ನಿಮ್ಮ ಹೇರ್ ಪ್ರಾಬ್ಲಮ್ಸ್ ಎಲ್ಲಾ ಸಾಕೋಣ ಸಾಲ್ವ್ ಆಗುತ್ತೆ. ನಿಮ್ಮ ತಲೆ ಕೂದಲು ದುಪ್ಪಟ್ಟಾಗಿ ದಟ್ಟವಾಗಿ ಶೈನಿಂಗ್ ಆಗಿ ಬೆಳೆಯೋದಕ್ಕೆ ಈ ಒಂದು ಬಾಡಿ ವೈಸ್ ಅವರ ಹೇರ್ ಹೆಲ್ತ್ ಗಮ್ಮಿಸ್ ಅನ್ನೋದು ತುಂಬಾನೇ ಸಹಾಯ ಮಾಡುತ್ತೆ ಅಂತಾನೆ ಹೇಳಬಹುದು. ನೋಡಬಹುದು ಇದೆಲ್ಲ ಸಾಕೋಣ ಈ ರೀತಿಯಾಗಿ ಗಮ್ಮಿಸ್ ಅನ್ನೋದು ಇರುತ್ತೆ. ಅಲ್ಲದೇನೆ ನಿಮಗೆ ಏನಾದರೂ ವೆಯಿಟ್ ಲಾಸ್ ಆಗಬೇಕು ಅನ್ನೋದಾದರೆ ಅಲ್ಲದೇನೆ ಮತ್ತೆ PCOS ಆಗಿರಬಹುದು ಆ ಸಮಸ್ಯೆ ಅನ್ನೋದೆಲ್ಲ ಇದ್ದರೂ ಸಹ ಕೂಡ ಅದಕ್ಕೂ ಸಹ ಕೂಡ ಇದೇ ರೀತಿಯಾದಂತಹ ಗಮ್ಮಿಸ್ ಅನ್ನೋದು ಬಾಡಿ ವೈಸ್ ಬಳಿ ಇದೆ ಅಂತಲೇ ಹೇಳ್ಬೋದು. ಈ ಒಂದು ಬಾಡಿ ವೈಸ್ ಹೇರ್ ಹೆಲ್ತ್ ಗಮ್ಮಿಸ್ ಏನಾದರೂ ನಿಮಗೂ ಬೇಕಾದಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಬೈಯಿಂಗ್ ಲಿಂಕ್ ಕೊಟ್ಟಿರ್ತೀನಿ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹ ಕೂಡ ನೋಡ್ಬೋದು, ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲೂ ಸಹ ಕೂಡ ಇದರ ಬೈಯಿಂಗ್ ಲಿಂಕ್ನ ಕೊಟ್ಟಿರ್ತೀನಿ. ದಯವಿಟ್ಟು ನೀವು ಆ ಲಿಂಕ್ನ ಮುಖಾಂತರ ನೀವು ಈ ಒಂದು ಹೇರ್ ಗಮ್ಮಿಸ್ ಅಂದರೆ ಬಾಡಿ ವೈಸ್ ಹೇರ್ ಹೆಲ್ತ್ ಗಮ್ಮಿಸ್ನ ನೀವು ಆರಾಮಾಗಿ ಬೈ ಮಾಡ್ಬೋದು. ತುಂಬ ಕಡಿಮೆ ಬೆಲೆಗೇ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿಯಾದಂತಹ ಕಾರ್ಡ್ನ ಸಹ ಕೂಡ ಆ ಒಂದು ಪ್ಯಾಕಲ್ಲಿ ಅವರು ಕೊಟ್ಟಿರ್ತಾರೆ. ನೋಡ್ಬೋದು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಎಲ್ಲ ಸಹ ಕೂಡ ಅವ್ರು ಹೇಳಿದ್ದಾರೆ. ಮತ್ತು ಇದರಲ್ಲಿ ಯಾವ ಒಂದು ಇಂಗ್ರೀಡಿಯೆಂಟ್ಸ್ ಇದೆ ಮತ್ತು ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಸಹ ಕೂಡ ಇದರಲ್ಲಿ ತಿಳಿಸಿದ್ದಾರೆ. ಮತ್ತು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಅನ್ನೋದು ಆಗೋದಿಲ್ಲ. ಮತ್ತೊಮ್ಮೆ ನಾನು ಹೇಳ್ತೀನಿ, ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಅನ್ನೋದು ಆಗೋದಿಲ್ಲ. ನಿಮಗೆ ಅಷ್ಟು ಡೌಟ್ ಇತ್ತು ಅನ್ನೋದಾದರೆ ನೀವು ಡಾಕ್ಟರ್ನ ಸಜೆಸ್ಟ್ ಮಾಡಿ ಸಹ ಕೂಡ ಈ ಒಂದು ಗಮ್ಮಿಸ್ನ ನೀವು ಆರಾಮಾಗಿ ತೆಗೆದುಕೊಳ್ಬೋದು. ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು, ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ಈ ಯೂಸ್ಫುಲ್ ಆದಂಥ ವೀಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ. ಇನ್ನೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟಲ್ಲಿ ಆನ್ಸರ್ ಮಾಡ್ತೀನಿ. ನೀವೇನಾದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ರೆ ಇನ್ನಷ್ಟು ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.